ದಕ್ಷಿಣ ಕನ್ನಡ ಜಿಲ್ಲೆಯ ಕಡಬದ ಗುರಿಯಡ್ಕ ಎಂಬಲ್ಲಿ ಅಕ್ರಮ ಕೋಳಿ ಅಂಕ ನಡೀತಾ ಇದ್ರು. ಕ್ರಮವನ್ನು ಕೈಗೊಳ್ಳದ ಪೊಲೀಸ್ ಇಲಾಖೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ನಿರಂತರವಾಗಿ ಪ್ರತಿ ಭಾನುವಾರ ಅಕ್ರಮ ಕೋಳಿ ಅಂಕ ನಡೀತಾ ಇದ್ದು ಸಾವಿರಾರು ರೂಪಾಯಿ ಬೆಟ್ಟಿಂಗ್ ದಂಧೆ ನಡೀತಾ ಇದೆ. ಸ್ಥಳದಲ್ಲಿ ಶಾಮಿಯನ್ನು ಹಾಕಿ ಜನ ಸೇರಿಸಿ ಕೋಳಿ ಅಂಕ ನಡೀತಾ ಇದ್ರು. ಕಡಬ ಪೊಲೀಸರು ಮಾಹಿತಿಯೇ ಇಲ್ಲ ಎನ್ನುವಂತೆ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪ ವ್ಯಕ್ತವಾಗಿದೆ. ಅಲ್ಲಿ